ಹಾಯ್ ಫ್ರೆಂಡ್ಸ್, ನಿನ್ನೆ ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಮೆಕ್ಕೆಜೋಳ ರೇಟು ಎಷ್ಟು ನಡೆದಿದೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿಸಿಕೊಡುತ್ತೇವೆ. ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋಸನ್ನು ನೋಡ್ತಿದ್ದೀರಿ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಆಗಿ ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಮೆಕ್ಕೆಜೋಳ ಬೆಲೆಗಳ ವಿವರಗಳು: ಕುಡಚಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 2,300 ರೇಟ್ ಎಂಬುದೇ ಇದೆ. ಹೆಚ್ಚಿನ ಬೆಲೆ 2,500, ಮಧ್ಯಸ್ಥ ಬೆಲೆ 2,400. ಚಿಕ್ಕಮಗಳೂರು ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ, ಎಲ್ಲ ಬೆಲೆ ಬಂದು 2,650. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ಹಳದಿ ಮೆಕ್ಕೆಜೋಳ ಕ್ವಿಂಟಲಿಗೆ ಕಡಿಮೆ ಬೆಲೆ 1,500, ಹೆಚ್ಚಿನ ಬೆಲೆ 2,640, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2,584. ಬೆಂಗಳೂರು ಮಾರುಕಟ್ಟೆಯಲ್ಲಿ ಜೋಳದ ಹರಳು ಕ್ವಿಂಟಲಿಗೆ ಕಡಿಮೆ ಬೆಲೆ 10,000, ಹೆಚ್ಚಿನ ಬೆಲೆ 13,000 ರೇಟ್ ಎಂಬುದು ನಡೆದಿದೆ. ಇನ್ನು ಮೀಡಿಯಂ ಕ್ವಾಲಿಟಿ 11,500. ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ 2,200, ಹೆಚ್ಚಿನ ಬೆಲೆ 2,700, ಮಧ್ಯಸ್ಥ ಬೆಲೆ 2,500. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ 2,000, ಕಡಿಮೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ, ಎಲ್ಲೇ ಬೆಲೆ ಬಂದು ಬಳ್ಳಾರಿ ಮಾರುಕಟ್ಟೆಯಲ್ಲಿ 2,560. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ 2,351, ಹೆಚ್ಚಿನ ಬೆಲೆ 2,539, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ 2,454. ಮುಂಡರಗಿ ಮಾರುಕಟ್ಟೆಯಲ್ಲಿ ಹಳದಿ ಮೆಕ್ಕೆಜೋಳ ಕಡಿಮೆ ಬೆಲೆ 2,239, ಹೆಚ್ಚಿನ ಬೆಲೆ 2,431, ಮಧ್ಯಸ್ಥ ಬೆಲೆ 2,409. ಹಾನೇಗಲ್ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಕಡಿಮೆ ಬೆಲೆ 2,500, ಹೆಚ್ಚಿನ ಬೆಲೆ 2,550, ಮಧ್ಯಸ್ಥ ಬೆಲೆ 2,400. ಹೊಳಕೆರೆ ಮಾರುಕಟ್ಟೆಯಲ್ಲಿ ಹಳದಿ ಮೆಕ್ಕೆಜೋಳ ಕಡಿಮೆ, ಹೆಚ್ಚಿನ ಬೆಲೆ, ಮಧ್ಯಸ್ಥ ಬೆಲೆ, ಎಲ್ಲ ಬೆಲೆ ಬಂದು 2,400 ರೂಪಾಯಿ ರೇಟ್ ಎಂಬುದು ಹೋಗಿದೆ. ಇಲ್ಲಿ ನಾವು ಜೋಳದ ಹರಳು ಗರಿಷ್ಠವಾಗಿ ರೇಟ್ ಎಂಬುದು ಹೋಗಿದೆ, 13,000 ರೂಪಾಯಿವರೆಗೆ ಗರಿಷ್ಠ ರೇಟ್ ಎಂಬುದು ನಡೆದಿದೆ ಬೆಂಗಳೂರು ಮಾರುಕಟ್ಟೆಯಲ್ಲಿ. ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಸ್ನೇಹಿತರಿಗೆ, ರೈತ ಬಾಂಧವರಿಗೆ, ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.